ಹಾಯ್ ಫ್ರೆಂಡ್ಸ್, ಇವತ್ತು ಥರ್ಸ್ಡೇ, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ 7 ಗಂಟೆ ಆಗ್ತಾ ಇದೆ. ರಾತ್ರಿಯೆಲ್ಲ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಗಾಳಿ ಅಂತೂ ಸಖತ್ತಾಗಿ ಬೀಸ್ತು, ಪಟ 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 ಅಂತ ಸೌಂಡ್ ಬರೋದು, ಬಾಗಿಲು ಕಿಟಕಿಗಳೆಲ್ಲ ಅಷ್ಟು ಗಾಳಿ ಬೀಸಿದೆ. ಮರಗಳೆಲ್ಲ ಕೆಲವೊಂದು ರೆಂಬೆ ಕೊಂಬೆಗಳೆಲ್ಲ ಬಿದೋಗಿದೆ ಅಂತ ಅನ್ಕೋತೀನಿ. ಮಳೆನೂ ಅಷ್ಟೇ ಜೋರಾಗಿ ಬಂತು, 1 ಅವರ್ ಏನೋ ಹೋಯಿತು ಮಳೆ. ಬಟ್ ಆದರೂ ರಾತ್ರಿಯೆಲ್ಲ ಸೆಕೆ, ತುಂಬ ಸೆಕೆ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆಲ್ಲ, ಕೂಲ್ ಕೂಲಾಗಿದೆ ವೆದರು. ಸೂರ್ಯ ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಾ ಇದ್ದಾನೆ. ಮಧ್ಯಾಹ್ನ ಆದಮೇಲೆ ಅಯ್ಯೋ ಸೂರ್ಯ ಯಾಕಪ್ಪ ಬಂದ ಅಂತ ಅನ್ನಿಸ್ತಾ ಇರುತ್ತೆ. ಫ್ರೆಂಡ್ಸ್, ಅಮೆಝಾನಲ್ಲಿ ನಾನು ಒಂದು ಫೋಲ್ಡಬಲ್ ರ್ಯಾಕ್ ತಗೊಂಡೆ. ಲಾಸ್ಟ್ ವೀಕ್ ಬಂತು, 1 ವೀಕಿಂದ ನಿಮ್ಗೆ ತೋರ್ಸೋಕ್ಕಾಗಿರ್ಲಿಲ್ಲ, ಅದನ್ನು ಇವತ್ತು ತೋರ್ಸೋಣ ಅಂತ ಹೇಳಿ ತೆಗ್ದಿದ್ದೀನಿ. ಓಪನೂ ಮಾಡಿಲ್ಲ ನಾನು, ಓಪನ್ ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ. ಇದನ್ನ ನಾನಿನ್ನ ಯೂಸ್ ಮಾಡ್ತಾ ಇಲ್ಲ, ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡೋಣ ಅಂತ ಹೇಳಿ ಇದನ್ನು ತಗೊಂಡೆ. ಇದು 3 ಪೀಸ್ ಇದೆ, ಇದರಲ್ಲೇ ನಿಮಗೆ 1 ಪೀಸ್ ಇರೋದು ಬರುತ್ತೆ, 2 ಪೀಸ್ ಇರೋದು ಬರುತ್ತೆ, ಲಾಸ್ಟ್ 3 ಪೀಸು. ನಾನು 3 ಪೀಸ್ ಇರೋದು ತಗೊಂಡೆ. ಇದನ್ನ ತುಂಬ ಅಫೋರ್ಡಬಲ್ ಅನಿಸ್ತು ನನಗೆ, ಬೇರೆದೆಲ್ಲ ಹೋಲಿಸ್ಕೊಂಡ್ರೆ. ಸೊ 1 ನಿಮಿಷ ಸಿ ಹಾಕೊಂಡೆ ನೋಡಿ ಈ ಥರ. ಇದೊಂದು ಸ್ಟ್ಯಾಂಡು, ಇದರಲ್ಲೇ 3 ಇದೆ, 1 2 ಇನ್ ಕೆಳಗಡೆ ಒಂದಿದೆ ನೋಡಿ, ಹೀಗಿಡೋದು ಕೆಳಗಡೆ. ಇದು ಹೇಗೆ ಅಂದರೆ ಇದು ಹೀಗೆ ಫೋಲ್ಡಬಲ್ ಕೂಡ, ಮತ್ತೆ ಈ ಥರ ಸ್ಟ್ಯಾಂಡ್ ಥರನು ಕೌಂಟರ್ ಟಾಪ್ ಮೇಲೆ ನೀವು ಇಟ್ಕೊಬೋದು. ಇದು ಇದೆಯಲ್ಲ, ಇದನ್ನ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ನೀವು ಹೀಗೆ ಒತ್ತಿ ಇಟ್ಕೊಂಡ್ರೆ ಅದು ಲಾಕ್ ಆಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ. ಈ ಕಡೆನೂ ಅಷ್ಟೇ ನೋಡಿ, ಲಾಕ್ ಆಯ್ತು. ಮತ್ತೆ ಈ ಕಡೆನೂ ಅಷ್ಟೇ, ಈ ಗ್ಯಾಪ್ ಕೆಳಗಡೆ ಒಂದು ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಈ ಥರ ಒತ್ತಿ ಇಟ್ಕೊಂಡ್ರೆ ಈ ಥರ ಲಾಕ್ ಆಗುತ್ತೆ ಎರಡೂ. ಲಾಕ್ ಆಯ್ತು ನೋಡಿ, ಈ ಥರ ಚೆನ್ನಾಗಿದೆ ಒಂಥರ. ಬಟ್ ಜಾಸ್ತಿ ಬಾರದ್ದು ಇಡೋಕ್ಕಾಗಲ್ಲ, 1 ಕೆಜಿ 1/2 ಕೆಜಿ ಈ ಥರ ಕಂಟೈನರ್ಸ್ ಎಲ್ಲ ಇಡ್ಬೋದು, ಬಟ್ 2 ಕೆಜಿ 3 ಕೆಜಿ ಕಂಟೈನರ್ಸ್ ಎಲ್ಲ ಇಡೋಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ಭಾರ ತಡೆಯುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಮೇಲೆ ಇನ್ನೊಂದು ಇಟ್ಟು ತೋರಿಸ್ತೀನಿ, ಶೇ ಕುಡಿಲದು. ಸಾರಿ ಫ್ರೆಂಡ್ಸ್, ಫೋನ್ ಬಂತು. ಮತ್ತೆ ಇದನ್ನು ಫಸ್ಟ್ ಲಾಕ್ ಮಾಡ್ಕೊಂಬಿಡೋಣ, ಲಾಕ್ ಮಾಡಿ ಆಮೇಲೆ ನಿಮ್ಗೆ ಇಡೋದು ತೋರಿಸ್ತೀನಿ. ನೋಡಿ ಲಾಕ್ ಆಗಿದೆ, ಇವಾಗ ಇದನ್ನ ಇದ್ರ ಮೇಲೆ ಇಡೋದಷ್ಟೇ. ಈ ಗ್ಯಾಪ್ ಕಾಣಿಸ್ತದೆ ಅನ್ಕೋತೀನಿ ನಿಮ್ಗೆ, ಆ ಗ್ಯಾಪ್ ಮೇಲೆ ಅದ್ರ ಒಳಗೆ ನೋಡಿ ಈಗ ಇಟ್ಬಿಟ್ರೆ ಆಯ್ತು. ನೀಟಾಗಿ ಫಿಕ್ಸ್ ಆಯ್ತು, ಈಗ ನೋಡಿ ಈ ತರ ಕಾಣಿಸುತ್ತೆ. ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಈ ತರ 2 ಸ್ಟೆಪ್ ಕಾಣಿಸ್ತಾ ಇದೆ. ಇನ್ನೊಂದು ಸ್ಟೆಪ್ ಇಡ್ಬೋದು ಶ್ರೇ, ಅದು ಕುಡಿಲಿ, ಅದನ್ನು ಈ ತರ ನೀವು ಇಡ್ಬೋದು. ಬಟ್ ನನಗೆ 3 ಸ್ಟೆಪ್ ಇಡಕ್ ಇಷ್ಟ ಇಲ್ಲ, 2 ಸ್ಟೆಪ್ಪೇ ಸಾಕು ಅನ್ಕೋತೀನಿ, ಭಾರ ಅಷ್ಟು ತಡಿಯಲ್ಲ ಅನ್ಕೋತೀನಿ. ಇದನ್ನ ನಾನು ಬೇರೆ ಕಡೆ ಎಲ್ಲಾದರೂ ಇಟ್ಕೋತೀನಿ. ಬಟ್ ಸ್ಪೇಸ್ ಎಷ್ಟಿದೆ ನೋಡಿ, ತುಂಬ ಗ್ಯಾಪ್ ಇದೆ, ಒಂದ್ರ ಮೇಲೆ ಒಂದು ಇಟ್ಟರೆ ಆಲ್ಮೋಸ್ಟ್ ಇಲ್ಲಿ 1 ಕೆಜಿ ಕೆಳಗಡೆ ನೀವು 1 ಕೆಜಿ ಕಂಟೈನರ್ಸ್ಗಳನ್ನ ಇಡ್ಬೋದು, ಅಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ ಕೆಳಗಡೆ. ಬೇರೆ ಯಾವುದಾದ್ರು ಪಾತ್ರೆಗಳು, ತೊಳೆದಿರೋ ಪಾತ್ರೆಗಳ ಚಿಕ್ಕ ಚಿಕ್ಕ ಪಾತ್ರೆಗಳು, ಲೋಟಗಳಾಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳು ಬರುತ್ತಲ್ಲ ಅದನ್ನೆಲ್ಲ ಇಡ್ಬೋದು ನೀವು. ಮತ್ತೆ ಕಂಟೈನರ್ಸ್ ಕೂಡ ಇಡ್ಬೋದು, ಕೆಲವ್ರಿಗೆ ಶೆಲ್ಫ್ ಇರಲ್ಲ ಅಡುಗೆ ಮನೆಯಲ್ಲಿ, ಅಂಥವ್ರು ಇಟ್ಕೋಬೋದು ಇದನ್ನ ತಗೊಂಡು. ಇದ್ರ ಪ್ರೈಸ್ ಬಂದು 1 ಪೀಸ್ ತಗೊಂಡ್ರೆ ನಿಮಗೆ 229 ರುಪೀಸ್ ಏನೋ ಸಮಥಿಂಗ್ ಇದೆ, 2 ಪೀಸ್ ಆದರೆ 349 ರುಪೀಸು, 3 ಪೀಸ್ ಆದರೆ 499 ರುಪೀಸು, ಆ ಥರ ಇದೆ ಪ್ರೈಸು. ನಾನು ಎಲ್ಲ 1 ರಿಂದ ಹಿಡಿದು 3 ಪೀಸ್ವರೆಗೂ ಇರುವಂಥ ಬೆಲೆ ಎಲ್ಲ ನಾನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ತೊಗೋಬೋದು.
ಇದು ಹೇಗಪ್ಪ ಅಂದ್ರೆ ಇದು ಪ್ಲಾಸ್ಟಿಕ್ ಮತ್ತೆ ಇದು ಸ್ಟ್ಯಾಂಡ್ ಬರುತ್ತಲ್ಲ, ಈ ಸ್ಟ್ಯಾಂಡ್ ಬಂದು ಇಂಡಾಲಿಯಂ ಸ್ಟ್ಯಾಂಡ್ ಆತರ ಇದೆ, ಸ್ಟೀಲ್ದು ಅಲ್ಲ, ಇದು ಕಬ್ಬಿಣದ್ದು ಅಲ್ಲ, ಆತರ ಇಂಡಾಲಿಯಂ ಬರುತ್ತಲ್ಲ ಸ್ಟ್ಯಾಂಡ್ ಆತರ ಇದೆ ನೋಡಿ, ಈ ತರ ಇಂಡಾಲಿಯಂ ತರನೇ ಇದೆ ಇದು, ಬಟ್ ಸ್ಟೀಲ್ ಅಲ್ಲ, ಇದು ಕಬ್ಬಿಣನೂ ಅಲ್ಲ ಅಂತ ಅನ್ಕೋತೀನಿ. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ವೆಯ್ಟ್ ತಡೆಯುತ್ತೆ ಅಂತ ಹೇಳ್ಬೋದು ನೋಡಿ, ನೋಡ್ತಾ ಇರ್ಬೋದು, ನಾನು ಮುಗ್ತಾ ಇದ್ದೀನಿ, ತಕ್ಕ ಮಟ್ಟಿಗೆ ವೆಯ್ಟ್ ಅಂತೂ ತಡೆಯುತ್ತೆ ನೋಡಿ. ಈ ತರ ಇಟ್ಕೋಬಹುದು, ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಕೆಲವರು ಅಡುಗೆ ಮನೆಗಳಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ, ಶೆಲ್ಫ್ಗಳೇ ಇರಲ್ಲ, ಕಿಚನ್ ಕೌಂಟರ್ ಟಾಪ್ ಮೇಲೆ ಈ ತರ ಇಟ್ಕೊಂಡು ನೀವು ತುಂಬಾ ಕಂಟೈನರ್ಸ್ಗಳನ್ನ ಇಟ್ಕೋಬಹುದು. ನನ್ನ ಮೇಲ್ಗಡೆ ಸ್ಟೆಪ್ ಅಲ್ಲಿ ಅರ್ಧ ಕೆ ಜಿ ಇರುವಂತ ಸ್ಟೀಲ್ ಕಂಟೈನರ್ಸ್ನ ಇಟ್ಟಿದ್ದೀನಿ, ಕೆಳಗಡೆ ಸ್ಟೆಪ್ ಅಲ್ಲಿ ಮೂರು ಇದೆಯಲ್ಲ ಅಲ್ಲಿ ನಾನು 1 ಕೆ ಜಿ ಇರುವಂತ ಸ್ಟೀಲ್ ಕಂಟೈನರ್ಸ್ನ ಇಟ್ಟಿದ್ದೀನಿ. ಕೆಳಗಡೆ ಸ್ಟೆಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, 1 ಕೆ ಜಿ ಸ್ಟೀಲ್ ಕಂಟೈನರ್ನ ಇಟ್ಟಿದ್ದೀನಿ, ಆದರೂ ಸ್ಪೇಸ್ ಇದೆ ಮೇಲ್ಗಡೆ, ನೀವು ಗಮನಿಸ್ತಾ ಇರ್ಬೋದು. ನೆಕ್ಸ್ಟ್ ಈ ತರ ಚಿಕ್ಕ ಚಿಕ್ಕ ಪಾತ್ರೆಗಳು ತೊಳೆದಿರ್ತೀವಲ್ಲ ಅಂತ ಪಾತ್ರೆಗಳು ಕೂಡ ಇಡ್ಬೋದು. ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ನಿಮ್ಗೆ ತೋರ್ಸಕ್ಕೆ ಅಂತ ಹೇಳಿ ನೋಡಿ, ಕೆಳಗಡೆ ಸ್ಟೆಪ್ ಅಲ್ಲಿ ನಾನು ಪಾತ್ರೆಗಳನ್ನ ಇಟ್ಟಿದ್ದೀನಿ, ಸ್ವಲ್ಪ ಭಾರವಾಗಿರೋದು, ಮಧ್ಯ ಸ್ಟೆಪ್ ಅಲ್ಲಿ ನಾನು, ಮೇಲ್ಗಡೆ ಸ್ಟೆಪ್ ಅಲ್ಲಿ ಚಿಕ್ಕ ಚಿಕ್ಕದು ಲೋಟಗಳು, ಈ ಬೌಲ್ಸು ಇದನ್ನೆಲ್ಲ ಇಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಖಾಲಿ ಇರೋ ಒಂದು ದೊಡ್ಡ ಚೊಂಬು ಮತ್ತು ಚಿಕ್ಕ ಪಾತ್ರೆ ಈ ಥರ ಎಲ್ಲ ಇಟ್ಟಿದ್ದೀನಿ. ಈ ಥರ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು, ಕಂಟೈನರ್ಸು, ನನ್ನ ಮಧ್ಯ ಸ್ಟೆಪ್ಪಲ್ಲಿ ಮಸಾಲೆ ಡಬ್ಬ ಇಟ್ಟಿದ್ದೀನಿ, ಕೆಳಗಡೆ ಸ್ಟೆಪ್ಪಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್, ಖಾಲಿ ಕಂಟೈನರ್ಸ್ ಇಟ್ಟಿದ್ದೀನಿ. ಫ್ರಿಡ್ಜ್ಗೆ ಬೇಕಾಗ್ತಾ ಇರುತ್ತೆ, ತೊಳಿತಾ ಇರ್ತೀವಿ ಮತ್ತು ಯೂಸ್ ಮಾಡ್ತಾ ಇರ್ತೀವಿ, ಈ ಥರ ಬೇಕಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರನೂ ಇಟ್ಕೋಬೋದು ಅಂತ ಹೇಳಿ, ನಿಮಗೊಂಥರ ಐಡಿಯಾ ಸಿಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಕಿಚನಲ್ಲೇ ಇಟ್ಕೋಬೇಕು ಅಂತ ಏನಿಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇಲ್ಲದೆ ಇರೋರು ಕೂಡ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಟ್ಬಿಟ್ಟು ಅದರ ಮೇಲ್ಗಡೆ ನೀವು ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬ್ಯಾಂಗಲ್ಸು, ಆಮೇಲೆ ಜ್ಯುವೆಲರೀಸು, ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಒಂದು ಬ್ಯಾಸ್ಕೆಟಲ್ಲಿ ಇಟ್ಬಿಟ್ಟು ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಾನಿದನ್ನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ತೋರಿಸ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಹಾಗೆ ಹತ್ರದಲ್ಲಿ ಶಿವನ ದೇವಸ್ಥಾನ ಕೂಡ ಇತ್ತು, ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದೆ. ಚಿರುಶ್ರೇಯ ಸ್ವಲ್ಪ ಸುಸ್ತಾಗಿದ್ರು ದೇವಸ್ಥಾನದಿಂದ ಬಂದು, ಅದಕ್ಕೆ ಅವರಿಬ್ಬರನ್ನ ಮಲಗಿಸಿದ್ದೀನಿ. ಶ್ರೇಯ ಮಲ್ಕೊಂಡಿದ್ದಾಳೆ, ಚಿರು ಇನ್ನೂ ಮಲ್ಕೊಂಡಿಲ್ಲ, ಹಾಗೆ ಆಟ ಆಡ್ತಾ ಇದ್ದಾನೆ ಹಾಸಿಗೆ ಮೇಲೆ ಮಲ್ಕೊಂಡು. ಅವ್ನು ಮಲ್ಕೊಳ್ಳಲ್ಲ ರಜೆ ಟೈಮಲ್ಲಿ, ಎಷ್ಟೇ ಮಲ್ಕೋ ಅಂತ ಹೇಳಿದ್ರು ಮಲ್ಕೊಳ್ಳೋದೇ ಇಲ್ಲ, ಹಾಗೆ ಸ್ವಲ್ಪ ಮಲ್ಕೊಳ್ಳೋನಾಗಿ ನಾಟಕ ಮಾಡ್ತಾ ಇರ್ತಾನೆ. ಚಿರು ಅಂದಿದ ತಕ್ಷಣ ಎದ್ಬಿಡ್ತಾನೆ, ಮಲ್ಕೊಳ್ಳೋದೇ ಇಲ್ಲ ಅವನು. ಇನ್ನು ಸ್ಕೂಲ್ ಇದ್ದಾಗ ಸ್ಕೂಲಿಂದ ಬಂದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ನಾದರೂ ನಿದ್ದೆ ಮಾಡ್ತಾನೆ. ಇವಾಗ ಟಿವಿ ಆಫ್ ಮಾಡಿಬಿಟ್ಟಿದ್ದೀನಿ, ಕಾರ್ಟೂನ್ ನೋಡಬೇಡ ಹೋಗಿ ಮಲ್ಕೋಗು ಅಂತ ಹೇಳಿ ಕಳಿಸ್ದೆ. ಏನು ಮಾಡ್ತದನೋ ಗೊತ್ತಿಲ್ಲ, ನೋಡಬೇಕು. ಇನ್ನು ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು, ಕೂದಲು ಇನ್ನೂ ಒಣಗಿಲ್ಲ, ಹಾಗೆ ತಲೆ ಬಿಟ್ಕೊಂಡಿದ್ದೀನಿ. ಕ್ಲಿಪ್ ಹಾಕಿದ್ದೆ, ಕ್ಲಿಪ್ ಇಚ್ಬಿಟ್ಟೆ, ಸ್ವಲ್ಪ ಕೂದಲು ಒಣಕೊಳ್ಳಿ ಅಂತ ಹೇಳಿದ್ದೆ, ಅವ ಹಾಗೇ ಇದೆ. ಅಕ್ಕಿ ಹಾಕ್ಬೇಕು, ಇವಾಗ 12:30 ಆಗ್ತದೇನು, ಸ್ವಲ್ಪ ಸ್ವಲ್ಪ ಹೊತ್ತು ಆದಮೇಲೆ ಅನ್ನ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ರಿಸಲ್ಟ್ ನೋಡೋದೇ ಆಗ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾ ಮುನ್ನಡೆ ಅಂತ ಬರ್ತಾ ಇದೆ, ನೋಡ್ಬೇಕು ಯಾರು ಗೆಲ್ತಾರೆ ಅಂತ ಹೇಳಿ. ಓವರ್ ಆಲ್ ರಿಸಲ್ಟ್ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆಯಾ ಅಥವಾ ಬೇಸರ ತಂದಿದ್ಯಾ, ಖಂಡಿತ ಕಮೆಂಟ್ ಮಾಡಿ ಹೇಳಿ. ನಂಗೆ ಖುಷಿನೂ ಆಗ್ತಾ ಇಲ್ಲ, ಬೇಸರನೂ ಆಗ್ತಾ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ಅಂತೀವಲ್ಲ ಆ ತರ ಆಗ್ತಾ ಇದೆ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಆಗ್ಲೇ 3:30 ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ, ಫುಲ್ಲು ಮೋಡ ಇದೆ ಇವತ್ತು, ಸಖತ್ತಾಗಿದೆ ಮೋಡ. ಇವತ್ತು ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೆ, ಸಂಜೆ ಎಲ್ಲೋ ಹೋಗ್ಬೇಕು ಅನ್ಕೊಂಡ್ವಿ. ಈ ಮಳೆಯಿಂದಾಗಿ ಸ್ವಲ್ಪ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಜೋರಾಗಿ ಬಂದ್ರೆ. ಅಷ್ಟ್ರಲ್ಲಿ ನಿಂತ್ರೆ ನೋಡೋಣ ಸಂಜೆ ಅಷ್ಟ್ರಲ್ಲಿ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಮಳೆ ಬಂದ್ರೆ ಒಂಥರ ಖುಷಿ ಅಲ್ಲ, ಆ ಪಕ್ಷಿಗಳ ಸೌಂಡು ಎಷ್ಟು ಚೆನ್ನಾಗಿ ಕೇಳಕ್ ಒಂಥರ ಹಿತವಾಗಿರುತ್ತೆ ನೋಡಿ. ಆ ಗಾಳಿ ಎಷ್ಟು ಜೋರಾಗಿ ಬೀಸ್ತಾ ಇದೆ, ಮರ ಎಲ್ಲ ಅಲ್ಲಾಡ್ತಾ ಇದೆ. ಶ್ರೇಯ ನೋಡಿ ಹೇಗ್ ನೋಡ್ತಾ ಇದ್ದಾಳೆ ಮಳೆನ ನಿಂತ್ಕೊಂಡು. ಗಾಳಿ ಬೀಸಿದ್ರೆ ಸಾಕು ತುಂಬಾ ಭಯ ಅವಳಿಗೆ, ಎದ್ರುಕೊಂಡು ಓಡೋಗ್ತಾಳೆ. ಶ್ರೇಯ ಹಾಯ್ ಮಾಡು, ಶ್ರೇಯ ಹಾಯ್, ಶ್ರೇಯ ಹಾಯ್ ಮಾಡಲ್ಲ, ಹಾಯ್ನಾ ಹೋಗ್ ಚಿರು, ಹಾಯ್ ಈ ಕಡೆ ಬಾ, ಗುಡುಕ್ತಾ ಇದೆ ಮಿಂಚ್ತಾ ಇದೆ. ಇವಾಗ ಜೋರಾಗಿ ಸ್ಟಾರ್ಟ್ ಆಯ್ತು ಮಳೆ,
ತುಂಬಾ ದಪ್ಪ ದಪ್ಪ ಬೀಳ್ತಾ ಇದೆ. ನಂಗೆ ಆಣೆಕಲ್ ಮಳೆ ಅಂದ್ರೆ ತುಂಬಾ ಇಷ್ಟ. ಮೊನ್ನೆ ಮದ್ದೂರಲ್ಲಿ ತುಂಬಾ ಜೋರಾಗಿ ಗಾಳಿ ಬೀಸ್ಕೊಂಡು ಆಣೆಕಲ್ ಮಳೆ ಬೀಳ್ತಂತೆ. ನನ್ ಕಸಿನ್ ಸಿಸ್ಟರ್ ಕಳ್ಸಿದಳು ನಂಗೆ ವಿಡಿಯೋ ಕಳ್ಸಿದ್ಲು ವಾಟ್ಸಪ್ ಅಲ್ಲಿ, ಅದನ್ ಕೂಡ ಹಾಕ್ತೀನಿ ಒಂದ್ಸತಿ ನೋಡಿ. ತುಂಬಾ ಅಣೆಕಲ್ ಸಕ್ಕದಾಗಿತ್ತಂತೆ ಅಣೆಕಲ್, ಅಷ್ಟೊಂದ್ ಬಿತ್ವಂತೆ. ಒಂದ್ ಹಾಫ್ ಅನ್ ಅವರ್ ಏನೋ ಅಣೆಕಲ್ ಮಳೆ ಬಂತಂತೆ ಮೊನ್ನೆ ಏನೋ. ಮೊನ್ನೆ ತುಂಬಾ ಚೆನ್ನಾಗಿತ್ತು ವಿಡಿಯೋನ ಕಳ್ಸಿದ್ಲು. ನಾನ್ ನೋಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ. ಕೇಳಿಸ್ಕೊಂಡ್ರ ಎಷ್ಟು ಜೋರಾಗಿ ಗುಡುಕ್ತಾ ಇದೆ, ಮಿಂಚ್ತಾ ಇದೆ. ಫ್ರೆಂಡ್ಸ್, ಮಳೆ ನಿಂತಿದೆ, ಆಗ್ಲೇ ಎರಡು ಅವರ್ ಆಯ್ತು ನಿಂತು ಮಳೆ. ನೆಲ ಎಲ್ಲ ಡ್ರೈ ಆಗಿದೆ, ಏನಿಲ್ಲ, ಹೊರಗಡೆ ಹೋಗ್ಬೋದು. ಹೊರಗಡೆ ಹೋಗಕ್ಕೆ ರೆಡಿ ಆಗಿದ್ದೀನಿ, ರೇಷನ್ ಐಟಮ್ ತರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಒಂದು 6 ಗಂಟೆ ಆಗ್ತಾ ಇರ್ಬೋದು ಮೋಸ್ಟ್ಲಿ. ಇವಾಗ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಈ ವಿಡಿಯೋನೇ ನಾಳೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಬರಿಬಿಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.